ಫ್ರೆಂಡ್ಸ್, ರೈತ ಬಂಧು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲಿ 8 ತಿಂಗಳ ಅಡಿಕೆ ಕೃಷಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಮಾಡ್ಬೋದು ಅನ್ನೋದಕ್ಕೆ ಈ ತೋಟ ನಮಗೆ ಸಾಕ್ಷಿಯಾಗುತ್ತೆ. ಏಕೆಂದರೆ ನಾವು ಬಯಲು ಪ್ರದೇಶದಲ್ಲಿ ಸಹ ನಮಗೆ 8 ತಿಂಗಳಲ್ಲೇ ಉತ್ತಮವಾದ ಗಿಡದ ಬೆಳವಣಿಗೆಯನ್ನು ನಾವು ನೋಡ್ಬೋದು. ಯಾವುದೇ ರೀತಿಯ ರೋಗ ಇಲ್ಲ, ಉತ್ತಮವಾದ ಗಿಡದ ಬೆಳವಣಿಗೆ ಆಗಿದೆ. ನೀವು ನೋಡ್ತಾ ಇರ್ಬೋದು ಒಂದೊಂದು ಗಿಡ ಈಗಾಗಲೇ 4.5 ಫೀಟ್ ಅಡಿ ಎತ್ತರ ಬೆಳೆದಿರುವಂಥದ್ದು. ಬಡ್ಡೆ ಸಹ ನಮಗೆ ಉತ್ತಮ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಡ್ಡೆಯನ್ನು ತೋರಿಸ್ತಾ ಇದ್ದೀನಿ. ನಮಗೆ ನಾಟಿ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಆ ಹೊಲದ ಮಣ್ಣಿನ ಫಲವತ್ತತೆಯನ್ನು ಸಹ ಅಷ್ಟೇ ಮುಖ್ಯ ಆಗುತ್ತೆ. ಏಕೆಂದರೆ ಮಣ್ಣು ಯಾವ ರೀತಿ ನಮಗೆ ಫಲವತ್ತಾಗಿರುತ್ತೋ ಅದರ ಮೇಲೆ ನಮ್ಮ ಗಿಡದ ಬೆಳವಣಿಗೆಗಳು, ಮತ್ತು ನಾವು ಯಾವ ರೀತಿ ನೋಡ್ಕೊಂತೀವಿ ಅನ್ನೋದ್ರ ಮೇಲೆ ಗಿಡದ ಬೆಳವಣಿಗೆ ನಮಗೆ ನಿರ್ಧಾರವಾಗುತ್ತೆ. ಇಲ್ಲಿ ನೋಡ್ತೇನಾದರೂ ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವೀಡಿಯೋಗಳು ಏನಿರುತ್ತೆ ಅವು ನೋಟಿಫಿಕೇಶನ್ ಆಗಿ ಬರುತ್ತೆ. ನೀವು ತಕ್ಷಣವೇ ವೀಡಿಯೋ ನೋಡ್ಬೋದಾಗಿರುತ್ತೆ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿದಾಗ ಮಾಹಿತಿ ಅರ್ಥ ಆಗುತ್ತೆ. ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಬರೀ ಬಯಲು ಪ್ರದೇಶದಲ್ಲಿ ಯಾವ ರೀತಿ ಅಡಿಕೆ ಕೃಷಿ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ ಅನ್ನೋ ಡೌಟ್ ಇರೋರಿಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿಡಿಯೋ ಬೇಕಂದರೆ ವಿಡಿಯೋ ನನ್ನ ಚಾನಲಲ್ಲಿ ವಿಡಿಯೋಗಳಿವೆ, ಅದರಲ್ಲಿ ನೀವು ನೋಡಿಕೊಂಡು ಅಡಿಕೆ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಬೋದು. ಅಂದರೆ ಯಾವ ರೀತಿ ನಾಟಿ ಮಾಡಬೇಕು, ಎಲ್ಲಿಂದ ಅಗೆಯುತ್ತಿರೋದು, ಯಾವ ರೀತಿ ಬೆಳವಣಿಗೆ ಮಾಡೋದು, ಯಾವ ರೀತಿ ನಿರ್ವಹಣೆ ಮಾಡಬೇಕು, ಗೊಬ್ಬರದ ನಿರ್ವಹಣೆ ಹೇಗೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ವಿಡಿಯೋ ಮಾಡಾಕಿದ್ದೀನಿ. ಇದರಲ್ಲಿ ಮೇನ್ ನಾವು ಅಡಿಕೆ ಕೃಷಿ ಯಾವ ರೀತಿ ಬಯಲು ಪ್ರದೇಶದಲ್ಲಿ ಬೆಳೆಯುತ್ತೆ ಅನ್ನೋದನ್ನು ಮಾತ್ರ ನಾನು ತೋರಿಸ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು ನೀವು, 8 ತಿಂಗಳಿಗೆ ಉತ್ತಮವಾದಂತಹ ಗಿಡದ ಬೆಳವಣಿಗೆ ಆಗಿರುವಂಥದ್ದು ಅದು ನಮ್ಮ ಬಯಲು ಪ್ರದೇಶದಲ್ಲಿ. ಯಾಕೆಂದರೆ ಬಯಲು ಪ್ರದೇಶದಲ್ಲಿ ಕೆಲವೊಂದಿಷ್ಟು ರೈತರು ಹಾಕಿದರೆ ಅವರೂ ಸಹ ಉತ್ತಮವಾದ ಬೆಳವಣಿಗೆ ಆಗಿಲ್ಲ. ಕೆಲವೊಂದಿಷ್ಟು ರೈತರ ಗಿಡಗಳ ಬೆಳವಣಿಗೆಗಳು ನಾನಿಂದ ಯಾವ ರೀತಿ ಗಿಡದ ಬೆಳವಣಿಗೆಯಲ್ಲಿ ಕುಂಠಿತ ಆಗಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದೆ. ಆದರೆ ಇವರ ಹೊಲದಲ್ಲಿ ಇಷ್ಟು ಬೆಳೆಯೋಕ್ಕೆ ಏನು ಕಾರಣ ಅಂತ ಬಂದಾಗ, ಒಂದು ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಇನ್ನೊಂದು ಅಗೆಯ ಆಯ್ಕೆ ಆಗಿರ್ಬೋದು. ಅಂದರೆ ನಾವು ನಾಟಿ ಮಾಡುವಾಗ ಯಾವ ರೀತಿ ಅಗಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗಿಡದ ಬೆಳವಣಿಗೆ ನಿರ್ಧಾರವಾಗುತ್ತೆ. ಇನ್ನೊಂದು ನಾವು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಅಡಿಕೆ ಕೃಷಿ ಅಂದ್ಬಿಟ್ಟರೆ ನಾವು ಹೆಚ್ಚಿನ ರಾಸಾಯನಿಕ ಔಷಧಿ ಸಿಂಪರಣೆ ಮಾಡಬೇಕು, ಅದನ್ನು ಮಾಡಬೇಕು, ಹೆಚ್ಚಿನ ಖರ್ಚಿರುತ್ತೆ ಅಂತ ಏನಿಲ್ಲ. ನಾವು ಯಾವುದೇ ರೀತಿ ಖರ್ಚು ಮಾಡದೆ ಸಾವಯವ ಗೊಬ್ಬರಗಳನ್ನೇ ಬಳಸ್ಕೊಂಡು ನಾವು ಆರಾಮಾಗಿ ನಾವು ಬಯಲು ಪ್ರದೇಶದಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಗಿಡಗಳನ್ನು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯ ರೋಗ ಇಲ್ಲ, ಮತ್ತು ಕೆಲವೊಂದಿಷ್ಟು ಗಿಡಗಳು ಮಾತ್ರ ಫೇಲ್ ಆಗಿರುವಂಥದ್ದು. ಅಂದರೆ ಎಲ್ಲ ಗಿಡಗಳು ಉತ್ತಮವಾಗಿ ಬೆಳೆದಿವೆ, ಅಲ್ಲಿ ಒಂದು ಗಿಡಗಳು ಮಾತ್ರ ನಮಗೆ ಫೇಲ್ ಆಗಿರುವಂಥದ್ದು. ತೋರಿಸ್ತೀನಿ ನಿಮಗೆ ಇಲ್ಲಿ ಗಿಡಗಳು ಫೇಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಗಿಡದ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗಿರುವಂಥದ್ದು. ಇದು ಯಾಕೆ ಆಗಿದೆ ಅಂದರೆ ಆ ಅಗೆಯ ಆಯ್ಕೆಯಲ್ಲಿ ನಾವು ಹಿಂದೆ ಮುಂದೆ ಅಗೆಗಳನ್ನು ತಂದಾಗ ಕೆಲವೊಂದಿಷ್ಟು ಮಿಕ್ಸ್ ಅಗೆಗಳು ಬರ್ತಾವಲ್ಲ, ಆವಾಗ ನಮಗೆ ತೊಂದರೆ ಆಗುತ್ತೆ. ನಾವು ಇವುಗಳನ್ನು ದಾವಣಗೆರೆ ಡಿಸ್ಟಿಕ್ಕಿಂದ ನಾವು ಅಗೆಗಳನ್ನು ತಂದಿರುವಂಥದ್ದು. ಈಗಾಗಲೇ ಈ ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ. ನಿಮಗೆ ಏನಾದರೂ ಅಡಿಕೆ ಕೃಷಿ ಮಾಡಬೇಕು, ಅಡಿಕೆ ಕೃಷಿಯಲ್ಲಿ ಆಸಕ್ತಿ ಇದ್ದರೆ ನೀವು ಆ ವೀಡಿಯೋಗಳನ್ನು ನೋಡ್ಬೋದಾಗಿರುತ್ತೆ. ನಿಮಗೆ ಅಲ್ಲಿ ಸಂಪೂರ್ಣವಾದ ಮಾಹಿತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ಲೈಟಾಗಿ ನಾನು ಸುಮ್ಮನೆ ಯಾವ ರೀತಿ ಬೆಳವಣಿಗೆ ಹೊಂದಿವೆ, ಬಯಲು ಪ್ರದೇಶದಲ್ಲೂ ಅಡಿಕೆ ಕೃಷಿ ಮಾಡ್ಬೋದಲ್ಲ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು 1 ವರ್ಷ ಬಿಟ್ಟನಂದರೆ ಇವು ಏನಿಲ್ಲ ಅಂದರೆ ನಮಗೆ 6-7 ಫೀಟ್ ಎತ್ತರ ಬೆಳೆಯುವಂಥದ್ದು. ಹಾಗೆ ನಮಗೆ ಮಲೆನಾಡು ರೀತಿಯಲ್ಲಿ ನಾವು ಯಾವ ರೀತಿ ಅಡಿಕೆ ತೋಟವನ್ನು ನೋಡ್ತೇವೋ, ಈ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಆ ಕಡೆ ಏನು ನಾವು ಇವುಗಳನ್ನು ಅಡಿಕೆ ಕೃಷಿ ತೋಟಗಳನ್ನು ನೋಡ್ತೇವೋ ಅದೇ ರೀತಿಯಲ್ಲೇ ನಮ್ಮ ಬಯಲು ಪ್ರದೇಶದಲ್ಲೂ ಸಹ ಈ ಅಡಿಕೆ ತೋಟ ಕಾಣುತ್ತೆ. ಇನ್ನು 1 ವರ್ಷದಲ್ಲಿ ನೀವು ಏನಾದರೂ ನೆಕ್ಸ್ಟ್ ನಾನು ಹಾಕ್ತೀನಿ ವಿಡಿಯೋನ 1 ವರ್ಷ ಆದಮೇಲೆ ಯಾವ ರೀತಿ ಅಡಿಕೆ ತೋಟ ಬೆಳೆದಿರುತ್ತೆ ಅನ್ನೋದನ್ನು ನೋಡಿ. ಸೇಮ್ ಡಿಟ್ ನಿಮಗೆ ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಏನು ಯಾವ ರೀತಿ ಮಲೆನಾಡು ಸೈಡ್ ಏನು ಅಡಿಕೆ ಕೃಷಿಯನ್ನು ಮಾಡ್ತಾರೋ ಅದೇ ರೀತಿಯಲ್ಲೇ ನಮಗೆ ಅಡಿಕೆ ಕೃಷಿ ಸ್ಟಾರ್ಟ್ ಆಗಿರುತ್ತೆ. 3.5 ಅಥವಾ 4 ವರ್ಷದಲ್ಲೇ ಇದು ನಿಮಗೆ ಅಡಿಕೆ ಕೃಷಿ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಕಾದು ನೋಡೋಣ ಎಷ್ಟು ವರ್ಷಕ್ಕೆ. ಮಿನಿಮಮ್ 5 ವರ್ಷ ಆಗಬೇಕಂತ ಹೇಳಿದರೆ, ಆದರೆ 4 ಗಿಡದ ಬೆಳವಣಿಗೆ ನೋಡಿಕೊಂಡು 4 ವರ್ಷ ತಪ್ಪಿದರೆ 5 ವರ್ಷದಲ್ಲಿ ನಮಗೆ ಇದು ಇಳುವರಿ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗೇ ಇದೆ. ಕಾದು ನೋಡೋಣ. ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.